ಸೇರಿರುವ ಮಹಾಜನತೆಯ ಪರವಾಗಿ ಸ್ವಾಗತವನ್ನು ಕೋರುತ್ತಾ ಅವರನ್ನು ಮಾತಿಗಾಗಿ ಆಹ್ವಾನಿಸಿದೆ. ಆಚಾರ್ಯಪ್ಪವನೋಸ್ಮಾಕಂ ಆಚಾರ್ಯ ನೀಚ ಭಾರತಿ ದೇವೋ ನಾರಾಯಣ ಶ್ರೀಶ ದೇವಿ ಮಂಗಳ ದೇವತಾ. ನಮ್ಮ ಕರ್ನಾಟಕದ ಸಮಗ್ರ ಜನತೆಯ ಮುನ್ನಡೆಗಾಗಿ, ಅದರಲ್ಲಿಯೂ ಬಡ ಜನತೆಯ ಮುನ್ನಡೆಗಾಗಿ ಕಳಕಳಿಯಿಂದ ಪ್ರಯತ್ನಿಸುತ್ತಾ ರಾಜ್ಯ ರಥವನ್ನು ಯಶಸ್ವಿಯಾಗಿ ಮುನ್ನಡೆಸುತ್ತಿರುವ ನಮ್ಮ ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರೇ, ಇಲ್ಲಿ ಸೇರಿದ ಎಲ್ಲ ಧರ್ಮಗುರುಗಳೇ, ಎಲ್ಲ ರಾಜಕೀಯ ನಾಯಕರು, ಸಮಗ್ರ ಜನತೆಗೆ, ಅದರಲ್ಲಿಯೂ ಕೂಡ ಯುವಕ ವೃಂದಕ್ಕೆ ನಮ್ಮ ಅಭಿನಂದನೆಗಳು. ಈ ದಿನ ಈ ಕಾರ್ಯಕ್ರಮದಲ್ಲಿ ಎರಡು ಘಟನೆಗಳು ನನಗೆ ಬಹಳ ಪರಿಣಾಮ ಬೀರಿದೆ. ಒಂದು ಸಮಯಕ್ಕೆ ಸರಿಯಾಗಿ ಭಗವಂತನ ಪ್ರಾರ್ಥನೆ, ಅದಕ್ಕಾಗಿ 5 ನಿಮಿಷ ಸಭೆಯನ್ನು ನಿಲ್ಲಿಸಿ ಶಿಸ್ತುಬದ್ಧವಾಗಿ ಆ ಪ್ರಾರ್ಥನೆಯ ನಿಯಮವನ್ನು ನಡೆಸಿಕೊಂಡು ಇಡೀ ಧಾರ್ಮಿಕ ಸಮಾಜಕ್ಕೆ ಆದರ್ಶವನ್ನು ತೋರುತ್ತಿರುವ ಎಲ್ಲ ನಮ್ಮ ಮುಸ್ಲಿಂ ಯುವಕರನ್ನು ಅಭಿನಂದಿಸ್ತಾ ಇದ್ದೀವಿ. ಅದರಂತೆ ಮುಖ್ಯಮಂತ್ರಿಗಳು ಹೇಳಿದಂತೆ, ಇಂಥ ಮಳೆ ಬಂದರೂ ಕೂಡ ವಿಚಲಿತರಾಗದೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಿಮ್ಮ ಶಿಸ್ತು, ಅದಕ್ಕೆ ಹೆದರಿ ಮಳೆರಾಯನು ಕೂಡ ಬಂದವನು ಹಿಂದೆ ಹೋದ. ಅಂಥ ಒಂದು ಶಿಸ್ತನ್ನು ತೋರಿದ ನಿಮ್ಮನ್ನು ಅಭಿನಂದಿಸಿ, ಇಷ್ಟು ಮಳೆ ಬಂದರೂ ಕೂಡ ಅದನ್ನು ಎದುರಿಸಿ ಸಹಿಸಿಕೊಂಡು ನಿಂತ ನೀವು, ನಮ್ಮ ರಾಷ್ಟ್ರಕ್ಕೆ ಏನೇ ಅಪಾಯಗಳು ಬಂದರೂ ಕೂಡ ಇದೇ ರೀತಿ ಅದನ್ನು ಎದುರಿಸುವ ಶಕ್ತಿಯನ್ನು ಭಗವಂತ ನಿಮಗೆಲ್ಲರಿಗೂ ಕೂಡ ದಯಪಾಲಿಸಲಿ ಎಂಬುದಾಗಿ ಪ್ರಾರ್ಥಿಸ್ತಾ, ನಮ್ಮ ಮುಖ್ಯಮಂತ್ರಿಗಳು ಹೇಳಿದಂತೆ ನಾನು ಹೆಚ್ಚು ಮಾತಾಡುವುದಿಲ್ಲ, ಈಗಾಗಲೇ ವಿಳಂಬವಾಗಿದೆ. ನಮ್ಮ ದೇಶದಲ್ಲಿ ಎಲ್ಲ ಧರ್ಮ ಸಂಪ್ರದಾಯಗಳ ಜನರು ಎಷ್ಟೇ ಸಾಂಪ್ರದಾಯಿಕ ಭಿನ್ನತೆ ಇದ್ದರೂ ಕೂಡ ಸೋದರ ಭಾವದಿಂದ, ಪರಸ್ಪರ ಸ್ನೇಹ ಸಮನ್ವಯದಿಂದ ಈ ದೇಶವನ್ನು ಬದುಕಬೇಕು. ಅನ್ಯೋನ್ಯ ಪ್ರೀತಿ ಸಂವರ್ಧನೆ, ಧರ್ಮ ಸಹಿಷ್ಣುತೆ, ಪರಧರ್ಮ ಸಹಿಷ್ಣುತೆ, ಸ್ವಧರ್ಮ ನಿಷ್ಠೆ, ಧರ್ಮದಲ್ಲಿ ನಿಷ್ಠೆ, ಅದರ ಕಾಲಕ್ಕೆ ಪರಧರ್ಮ ಸಹಿಷ್ಣುತೆ, ಉಳಿದ ಧರ್ಮಗಳನ್ನು ಗೌರವದಿಂದ ಕಾಣುವ ಈ ಒಂದು ಮನೋಭಾವ. ಎಲ್ಲಿ ಭಿನ್ನಾಭಿಪ್ರಾಯ ಉಂಟು ಅದರಲ್ಲಿ ತಾಳ್ಮೆ, ಎಲ್ಲಿ ಸಮಾನ ಅಂಶಗಳುಂಟು ಅಲ್ಲಿ ಪರಸ್ಪರ ಸೇರಿ ಸಹಕರಿಸಿ ಕಾರ್ಯ ಮಾಡಿ, ಭಿನ್ನಾಭಿಪ್ರಾಯ ಬಂದಾಗ ತಾಳ್ಮೆಯಿಂದ ನೋಡಿದೆ. ಸಮಾನವಾದ ಅಂಶದಲ್ಲಿ ಈ ಹಿಂದೆ ನೆಹರೂರವರಿದ್ದಾಗ ಅಂತಾರಾಷ್ಟ್ರೀಯ ರಂಗದಲ್ಲಿ ಶಾಂತಿಯುತ ಸಹಜೀವನ, ಈಗ ಧಾರ್ಮಿಕ ರಂಗದಲ್ಲಿ ಕೂಡ ಶಾಂತಿಯುತ ಸಹಜೀವನದ ತತ್ವವನ್ನು ನಮ್ಮ ಜೀವನದಲ್ಲಿ ನಾವೆಲ್ಲರೂ ಕೂಡ, ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು ಎಲ್ಲರೂ ಕೂಡ ಆ ಶಾಂತಿಯುತ ಸಹಜೀವನದ ತತ್ವವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ನಮ್ಮ ಹಿಂದೂಗಳಿರಲಿ, ಮುಸಲ್ಮಾನರಿರಲಿ, ಕ್ರೈಸ್ತರಿರಲಿ, ಎಲ್ಲರೂ ಕೂಡ ದೇವರನ್ನು ನಂಬುವ, ಭಗವಂತನಲ್ಲಿ ಭಕ್ತಿ ಶ್ರದ್ಧೆಯನ್ನು ಎಲ್ಲರೂ ಕೂಡ ಎತ್ತಿ ತೋರಿಸಿದ್ದಾರೆ. ನಮ್ಮಲ್ಲಿ ಜಗಳಕ್ಕೆ ಅವಕಾಶ, ಭಗವಂತ ಒಬ್ಬನೇ, ಆದ್ದರಿಂದ ದೇವರನ್ನು ನಂಬುವ 3 ಮತದವರು ಕೂಡ ಅನ್ಯೋನ್ಯವಾಗಿ ಸಹೋದರ ಭಾವದಿಂದ ಈ ರಾಷ್ಟ್ರವನ್ನು ಕಟ್ಟಲು ನಾವೆಲ್ಲರೂ ಕೂಡ ಸಂಘಟಿತರಾಗಿ ಪ್ರಯತ್ನ ಮಾಡಬೇಕು. ಅಲ್ಪಸಂಖ್ಯಾತರಿಗೆ, ಮುಸ್ಲಿಮರಿಗೆ ಹಿಂಸೆಯಾದಾಗ ಬಹುಸಂಖ್ಯಾತರು ತಡೆಯಲಿಕ್ಕೆ ಪ್ರಯತ್ನ ಮಾಡಬೇಕು. ಹಿಂದೂಗಳಿಗೆ ಅಂತ ತೊಂದರೆ ಬಂದಾಗ ಅಲ್ಪಸಂಖ್ಯಾತರು ಮುಂದೆ ಬರುತ್ತೆ. ಹೀಗೆ ನಾವು ಪರಸ್ಪರ ಬಂಧುಗಳಾಗಿ ನಮ್ಮ ಮಟ್ಟಿಗೆ ನಾವಲ್ಲ, ನಮ್ಮ ದೇಶದ ನಿವಾಸಿಗಳಾದ ಅಲ್ಪಸಂಖ್ಯಾತರಿಗೆ ಏನಾದರೂ ಅನ್ಯಾಯ ಹಿಂಸೆಯಾದರೆ ಬಹುಸಂಖ್ಯಾತರು ಅದನ್ನು ತಡೆಯಬೇಕು. ಬಹುಸಂಖ್ಯಾತರಿಗಾದಾಗ ಅಲ್ಪಸಂಖ್ಯಾತರು ಕೂಡ ಅದೇ ರೀತಿ ಸಹಕರಿಸಬೇಕು. ಇಂಥ ಅನ್ಯೋನ್ಯ ಭಾವ, ಮೈತ್ರಿ, ಪರಸ್ಪರ ಸಹಕಾರ ಇದ್ದರೆ ದೇಶದಲ್ಲಿ ಖಂಡಿತವಾಗಿ ಕೂಡ ಶಾಂತಿ ನೆಲೆಸಲಿಕ್ಕೆ, ಸಮೃದ್ಧಿ ಉಂಟಾಗಲಿಕ್ಕೆ ಅವಕಾಶ. ಆ ಥರದ ಒಂದು ವಾತಾವರಣವನ್ನು ನಾವೆಲ್ಲರೂ ಕೂಡ ನಿರ್ಮಿಸಬೇಕು. ಈ ಹಿಂದೂ ಮುಸ್ಲಿಂ ಮೈತ್ರಿ
ಇದೀಗಲ್ಲ, 800 ವರ್ಷಗಳ ಹಿಂದೆ ಉಡುಪಿಯ ಜಗದ್ಗುರು ಮಧ್ವಾಚಾರ್ಯರು 800 ವರ್ಷಗಳ ಹಿಂದೆ ಉತ್ತರ ಭಾರತದ ಗಂಗಾ ತೀರದಲ್ಲಿ ಒಬ್ಬ ಮುಸ್ಲಿಂ ಸುಲ್ತಾನ ಜೊತೆಗೆ ಸಂದರ್ಶನ ನಡೆಸಿ ಉತ್ತಮ ಸಂಭಾಷಣೆ ಮಾಡಿ ಆ ಮುಸ್ಲಿಂ ಸುಲ್ತಾನರು ಆ ಮಧ್ವಾಚಾರ್ಯರನ್ನು ಅತ್ಯಂತ ಗೌರವದಿಂದ ಸತ್ಕರಿಸಿದ ಈ ಒಂದು ಮೈತ್ರಿಯ ಯುಗ 800 ವರ್ಷಗಳ ಹಿಂದೆ ಉಡುಪಿಯ ಮಧ್ವಾಚಾರ್ಯರು ಪ್ರಾರಂಭಿಸಿದ್ದಾರೆ ಎಂಬುದು ಅನೇಕರಿಗೆ ಗೊತ್ತಿಲ್ಲ. ಆಗಿನ ಕಾಲದ ಗ್ರಂಥದಲ್ಲಿ ಇದನ್ನು ಬರೆಯಲಾಗಿದೆ. ಆದ್ದರಿಂದ ನಮ್ಮ ಉಡುಪಿಯು ಕೂಡ ಪರಸ್ಪರ ಈ ಮೈತ್ರಿ ಮತ್ತು ಸಾಮರಸ್ಯಕ್ಕೆ ದೊಡ್ಡ ನಾಂದಿ. ಅದು ಉಡುಪಿಯಿಂದಲೇ ಪ್ರಾರಂಭವಾಗಿದೆ ಎಂಬುದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲು ನಾನು ಸಂತೋಷ ಪಡ್ತಾ ಇದ್ದೇನೆ. ಆ ದೃಷ್ಟಿಯಿಂದ ಮತಾಂಧರು, ಮತಾಂಧತೆ ಯಾರದ್ದೇ ಆಗಲಿ, ಹಿಂದೂಗಳದ್ದೇ ಆಗಲಿ, ಮುಸ್ಲಿಮರಿಂದಲೇ ಆಗಲಿ, ಕ್ರೈಸ್ತರಿಂದಲೇ ಆಗಲಿ, ಮತಾಂಧತೆಯನ್ನು ನಾವು ಎದುರಿಸಬೇಕು, ಪ್ರತಿಭಟಿಸಬೇಕು. ಮತ ಸಾಮರಸ್ಯ ಅದನ್ನು ಬೆಳೆಸುವಂತಹ ಕಾರ್ಯ ನಾವೆಲ್ಲರೂ ಕೂಡ. ನಮಗೆ ಭಯೋತ್ಪಾದನೆ ಬೇಡ, ದಯೋತ್ಪಾದನೆ, ಎಲ್ಲರಲ್ಲಿ ಕೂಡ ಪ್ರೇಮ. ಕೋಮುವಾದ ಬೇಡ, ಪ್ರೇಮವಾದ. ಕೋಮುವಾದದ ಬದಲು ಪ್ರೇಮವಾದವನ್ನು ನಾವೆಲ್ಲರೂ ಕೂಡ ಅನುಸರಿಸೋಣ. ಅಂತ ಒಂದು ಉತ್ತಮವಾದ ಸಾಮಾಜಿಕ ಸಾಮರಸ್ಯದ ವಾತಾವರಣ ಹಿಂದೂ ಮುಸ್ಲಿಂರಲ್ಲಿ, ಹಿಂದೂಗಳ ಒಳಗೆ ದಲಿತರು ದಲಿತೇತರರು ಎಲ್ಲ ಥರದ ಘರ್ಷಣೆ ಅದೆಲ್ಲ ನಿಂತು ನಾವೆಲ್ಲರೂ ಕೂಡ ಪ್ರೇಮ ಸೌಹಾರ್ದದಿಂದ ಬದುಕುವ ಕನಸನ್ನು ನಾನು ಕಾಣ್ತಾ ಇದ್ದೇನೆ. ಅದನ್ನೆಲ್ಲ ನಾವೆಲ್ಲ ಕಾಣುವ ಆ ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ಜೊತೆಗೂಡಿ ಎಲ್ಲ 3 ಧರ್ಮದ ಅನುಯಾಯಿಗಳು ಅಥವಾ ಬೌದ್ಧರು ಜೈನರು ಎಲ್ಲರೂ ಕೂಡ ಸೇರಿ ಇಂತಹ ಸಮೃದ್ಧ ಸಂಘಟಿತ ಪ್ರೇಮ ಸೌಹಾರ್ದದಿಂದ ಕೂಡಿದ ಬಲಿಷ್ಠ ರಾಷ್ಟ್ರವನ್ನು ಕಟ್ಟಲು ನಾವೆಲ್ಲರೂ ಕೂಡ ಸಂಘಟಿತರಾಗಿ ಪ್ರಯತ್ನಿಸೋಣ. ನಮ್ಮ ಯುವಕರು ಇಷ್ಟು ದೊಡ್ಡ ಸಂಘಟನೆಯನ್ನು ಮಾಡಿ ನಮಗೆ ಇಂದಿನ ಬಾಲಕರ ಬಗ್ಗೆ ಅಷ್ಟು ಧೈರ್ಯ ಇಲ್ಲ, ಇಂದಿನ ಬಾಲಕರ ಬಗ್ಗೆ ಭರವಸೆ. ಈ ಬಾಲಕರು ಮುಂದೆ ಪಾಲಕರಾಗಿ ಅಂತ ಒಳ್ಳೆಯ ರಾಷ್ಟ್ರವನ್ನು ಕಟ್ಟುವಂತೆ ಆಗಬೇಕು. ಆ ರೀತಿ ಎಲ್ಲ ಯುವಕ ವರ್ಗವನ್ನು ಅಭಿನಂದಿಸ್ತಾ ಇದ್ದೇವೆ. ನೀವು ಭಾರತ ರಾಷ್ಟ್ರವನ್ನು ಪ್ರೇಮಿಸಿಕೊಂಡು ಎಲ್ಲ ಮತಾನುಯಾಯಿಗಳು ಸಹೋದರ ಭಾವದಿಂದ ಇರಲು ಅಂತಹ ಸಮಾಜವನ್ನು ಕಟ್ಟುವ ಬಗ್ಗೆ ನೀವೆಲ್ಲರೂ ಕೂಡ ಪ್ರಯತ್ನಿಸಬೇಕು. ನಿಮಗೆ ನಮ್ಮ ಪೂರ್ಣ ಬೆಂಬಲ ಸಹಕಾರ ನಿರಂತರ ಇದೆ. ನಾವೆಲ್ಲರೂ ಕೂಡ ಎಲ್ಲ ಧರ್ಮದ ಅನುಯಾಯಿಗಳು ಸೇರಿ ಆ ರೀತಿಯ ಸಂಘಟಿತ ಪ್ರಯತ್ನ ಮಾಡೋಣ. ಇಂಥ ಸಂಘಟನೆಗೆ ನಮ್ಮ ಪೂರ್ಣ ಬೆಂಬಲ ಸಹಕಾರ. ನಿಮಗೆಲ್ಲ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಈ ಬೃಹತ್ತಾದ ಕಾರ್ಯಕ್ರಮದಲ್ಲಿ ಆತ್ಮೀಯವಾದ ಮಾತುಗಳ ಮೂಲಕ ಈ ಕಾರ್ಯಕ್ರಮವನ್ನು ಧನ್ಯಗೊಳಿಸಿದ ಸನ್ಮಾನ್ಯರಾದ ಶ್ರೀ 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 ವಿಶ್ವೇಶತೀರ್ಥ ಶ್ರೀ ಸ್ವಾಮೀಜಿಗಳು ಪೇಜಾವರ ಮಠ ಅವರನ್ನು ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ನಾವು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈಗ ಸನ್ಮಾನ್ಯ ರೆವರೆಂಡ್ ಫಾದರ್ ವೆಲೇರೆಡ್ಡಿ ಸೋಜಾ ಮಿಲಾಕಿಸ್ ಚರ್ಚಿನ ಪ್ರಧಾನ ಧರ್ಮಗುರು ನಮ್ಮೊಂದಿಗೆ ಒಂದೆರಡು ಮಾತುಗಳ ಮೂಲಕ ಅವರ ಮಾನವತೆಯ ಸಂದೇಶವನ್ನು ಹಂಚಿಕೊಳ್ಳಲಿದ್ದಾರೆ. ಅತಿ ಗೌರವಾನ್ವಿತ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯರವರೇ, ಪ್ರಾಸ್ತಾವಿಕ ಭಾಷಣವನ್ನು ನೀಡಿದ ಸುಲ್ತಾನ್ ಉಲಾಮಾ ಎಪಿ ಅಬುಬಕರ್ ಮಸ್ಲಿಯಾರವರೇ, ಅಧ್ಯಕ್ಷರಾದ ಅಲ್ ಹಾಜ್ ಎನಪಯ್ಯ ಅಬ್ದುಲ್ ಕುನ್ಯ ಅವರೇ ಹಾಗೂ ವೇದಿಕೆಯಲ್ಲಿರುವ ಧರ್ಮಗುರುಗಳೇ ಹಾಗೂ ಇತರ ಗಣ್ಯರೇ, ಮುಖ್ಯ ಅತಿಥಿಗಳೇ ಹಾಗೂ ನನ್ನ ಸಹೋದರರೇ, ಈ ಸಂಜೆ ದೇವರ ಸಂಜೆಯಾಗಿರುವುದು ಯಾಕೆಂದರೆ ಇಲ್ಲಿ ನಾವೆಲ್ಲರೂ ಸಹೋದರರಂತೆ ಒಂದು ಸೇರಿ ನಮ್ಮ ಸಮಾಜ, ನಮ್ಮ ರಾಜ್ಯ, ನಮ್ಮ ದೇಶ ಇದು ಈ ಬಗ್ಗೆ ನಾವು ಆಲೋಚನೆ ಚಿಂತನೆಯನ್ನು ಮಾಡುತ್ತೇವೆ. ನಾವೆಲ್ಲರೂ ಈ ದೇಶದ ಪ್ರಜೆಗಳು, ನಾವು ಹೇಗೆ ಪರಸ್ಪರ ಗೌರವಿಸಬೇಕು,
ನಾವು ಹೇಗೆ ನಮ್ಮ ಭಾರತ ದೇಶವನ್ನು ಕಟ್ಟಬೇಕು, ನಮ್ಮ ಭಾರತ ದೇಶದಲ್ಲಿ ಇರುವ ಎಲ್ಲ ಕೆಟ್ಟದನ್ನು ನಾವು ಹೇಗೆ ನಾಶ ಮಾಡಬೇಕು ಎಂದು ನಾವು ಚಿಂತನೆಯನ್ನು ಈ ಸಂಜೆಯ ಗಳಿಗೆಯಲ್ಲಿ ನಾವು ಮಾಡುತ್ತಾ ಇದ್ದೇವೆ. ಇದಕ್ಕೆ ಮುಖ್ಯ ಕಾರಣರಾದ ಸುಲ್ತಾನುಲ್ ಉಲಾಮಾ ಎಪಿ ಅಬುಬಕರ್ ಅವರಿಗೆ ನಮ್ಮ ಧನ್ಯವಾದಗಳು. ಯಾಕೆಂದರೆ ಅವರು ಇಡೀ ಕರ್ನಾಟಕದ ಹಾಗೂ ನಮ್ಮ ದೇಶದ ಒಳಿತು ಅವರ ಮನಸ್ಸಿನಲ್ಲಿದೆ. ಆದ್ದರಿಂದ ಅವರ ಮನಸ್ಸಿನ ಹೃದಯದಲ್ಲಿರುವ ಮುಖ್ಯ ವಿಷಯವೇನೆಂದರೆ ಮನುಕುಲವನ್ನು ಗೌರವಿಸು. ಇದು ನಮಗೆಲ್ಲರಿಗೆ ಒಂದು ನಮಗೆಲ್ಲರಿಗೆ ಬೇಕಾದ ವಿಷಯವಾಗಿದೆ. ನಾವೆಲ್ಲರೂ ಮಾನವರು, ನಾವು ನಮಗೆ ಗೌರವಿಸುತ್ತೇವೆ, ಆದರೆ ನಾವು ಇತರರನ್ನು ಗೌರವಿಸಲು ಇನ್ನೂ ಕರೆಯಲಿಲ್ಲ. ಆದ್ದರಿಂದ ಇವತ್ತಿನ ಈ ಸಂಜೆ ಹೊತ್ತಿನಲ್ಲಿ ನಾವು ಇದಕ್ಕೆ ಮೊದಲೇ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಯವರು ಅನೇಕ ವಿಷಯಗಳನ್ನು ಹೇಳಿ ಹೇಗೆ ನಾವು ನಮ್ಮನ್ನು ಗೌರವಿಸುತ್ತೇವೆ ಹಾಗೆ ಇತರರನ್ನು ಗೌರವಿಸಬೇಕು, ಹಾಗೆ ಎಲ್ಲರೂ ಒಟ್ಟು ಸೇರಿ ನಾವು ಮಾನವ ಕುಲವನ್ನು ಗೌರವಿಸಬೇಕು ಎಂದು ಹೇಳಿದರು. ಹಾಗೂ ಸ್ವಾಮೀಜಿಯವರು ಇದಕ್ಕೆ ಪೂರಕವಾಗಿ ಇದೇ ವಿಷಯವನ್ನು ನಿಮ್ಮ ಮುಂದೆ ಹೇಳಿದ್ದಾರೆ. ಆದ್ದರಿಂದ ನನ್ನ ಪ್ರೀತಿಯ ಸಹೋದರರೇ, ಇಂದು ನಾವು ಈ ಕಾರ್ಯವನ್ನು ಮುಗಿಸಿ ನಮ್ಮ ಮನೆಗೆ ಹಿಂತಿರುವಾಗ ನಮ್ಮ ಮನಸ್ಸಿನಲ್ಲಿ ಏನಿರಬೇಕು? ಈ ಕಾರ್ಯದಲ್ಲಿ ಭಾಗವಹಿಸಿರುವ ನಾವೆಲ್ಲರೂ ಈ ಸಂಜೆಯ ಸಂದೇಶವನ್ನು ನಮ್ಮ ಮನಸ್ಸಿನಲ್ಲಿ ಹೃದಯದಲ್ಲಿ ಧ್ಯಾನಿಸೋಣ. ನಮ್ಮೆಲ್ಲರಲ್ಲಿ ಬದಲಾವಣೆಯಾದರೆ ನಿಜವಾಗಿಯೂ ನಮ್ಮ ಕಾರ್ಯ ಫಲಪ್ರದವಾದಂತೆ. ನಾವು ಈ ಕಾರ್ಯಕ್ರಮ ಮುಗಿಸಿ ನಮ್ಮ ಮನೆಗಳಿಗೆ ಹಿಂತಿರುವಾಗ ನಮ್ಮ ಮನೆಯಲ್ಲಿ, ನಮ್ಮ ಪರಿಸರದಲ್ಲಿ, ನಮ್ಮ ಊರಲ್ಲಿ ಪರಸ್ಪರರನ್ನು ಗೌರವದಿಂದ ಕಾಣುವ, ಒಬ್ಬರನ್ನೊಬ್ಬರು ಪ್ರೀತಿಸುವ, ಕಷ್ಟದಲ್ಲಿರುವವರಿಗೆ ಸಹಾಯ ಹಸ್ತ ನೀಡುವ, ನಾವು ನಮ್ಮ ವಿವಿಧ ಧರ್ಮಗಳ ಹಬ್ಬಗಳನ್ನು ಆಚರಿಸುವಾಗ ನಮ್ಮ ನೆರೆಹೊರೆಯವರನ್ನು ಆಮಂತ್ರಿಸುವ, ನಮ್ಮ ಪರಿಸರದ ಶುಚಿತ್ವವನ್ನು ಕಾಪಾಡುವ, ನಮ್ಮ ಪರಿಸರದಲ್ಲಿ ಜಾತಿ ಧರ್ಮಗಳ ಹೆಸರಲ್ಲಿ ಘರ್ಷಣೆ ನಡೆದ ಸಂದರ್ಭದಲ್ಲಿ ಶಾಂತಿ ಸಮಾಧಾನ ಸ್ಥಾಪಿಸಲು ಒಗ್ಗಟ್ಟಾಗಿ ದುಡಿಯುವ, ಶಿಕ್ಷಣ ಕ್ಷೇತ್ರದಲ್ಲಿ, ಕ್ರೀಡೆಯಲ್ಲಿ ಅಥವಾ ಇತರ ಯಾವುದೇ ಕ್ಷೇತ್ರದಲ್ಲಿ, ಶಾಲಾ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಪದಕ ಪ್ರಶಸ್ತಿ ಪಡೆದ ಮಕ್ಕಳನ್ನು, ಯುವಕ ಯುವತಿಯರನ್ನು ಗೌರವಿಸುವ, ಹೀಗೆ ಮಾಡಿದಲ್ಲಿ ನಮ್ಮ ಪರಿಸರದಲ್ಲಿ ಪರಸ್ಪರ ಗೌರವ ಹಾಗೂ ಪ್ರೀತಿ ಬೆಳೆಯುತ್ತದೆ. ಆದ್ದರಿಂದ ನಾವೆಲ್ಲರೂ ಪರಸ್ಪರ ಕೈ ಜೋಡಿಸಿ ಮನುಕುಲವನ್ನು ಗೌರವಿಸುವ ಸಮಾಜವನ್ನು ಸ್ಥಾಪಿಸಲು ದುಡಿಯೋಣ ಎಂದು ಹೇಳಿ ನನ್ನ ಈ ಎರಡು ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಈಗ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಒಂದು ಮೆಮೆಂಟೋ ಸ್ಮರಣಿಕೆ ಕೊಡುವಂತಹ ಒಂದು ಕಾರ್ಯಕ್ರಮ ಇದೆ. ಈ ಬೃಹತ್ತಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅತ್ಯಂತ ಮನಬಿಚ್ಚಿ ಈ ಮಹಾಸಂಜೆಯದೊಂದಿಗೆ ಮಾತನಾಡಿ ನಮ್ಮೆಲ್ಲರ ಕಾರ್ಯಕ್ರಮವನ್ನು ಧನ್ಯಗೊಳಿಸಿದ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಿಗೆ, ಕರ್ನಾಟಕ ಯಾತ್ರೆಯ ಚೀಫ್ ಕೋಆರ್ಡಿನೇಟರ್, ಕರ್ನಾಟಕ ವಕ್ಫ್ ಬೋರ್ಡ್ನ ಡೈರೆಕ್ಟರ್ ಆಗಿರುವಂತಹ ಎನ್ ಕೆ ಮೊಹಮ್ಮದ್ ಶಾಫಿ ಸಾಯದಿ ಅವರು ಮೆಮೆಂಟೋ ನೀಡಿ ಗೌರವಿಸಲಿದ್ದಾರೆ. ಅವರನ್ನು ಆಹ್ವಾನಿಸ್ತಾ ಇದ್ದೇನೆ. ಕರ್ನಾಟಕ ಯಾತ್ರೆಯ ನಾಯಕ ಶೇಖರ ಎಪಿ ಉಸ್ತಾದ್ ಅವರಿಗೆ, ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ಯಾತ್ರೆಯ ಮಹಾಸಮಾವೇಶದ ಪರವಾಗಿ ಕರ್ನಾಟಕ ಯಾತ್ರೆಯ ಮುಖ್ಯ ಸಂಯೋಜಕ ಶಾಫಿ ಸಾಯಿ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸುತ್ತಿದ್ದಾರೆ. ಇದೀಗ ಕರ್ನಾಟಕ ಯಾತ್ರೆಯ ನಾಯಕರಾಗಿರುವ ಶೇಖರ ಸುಲ್ತಾನುಲ್ ಉಲಮಾ ಎಪಿ ಉಸ್ತಾದರಿಗೆ, ಸಿಲ್ವರ್ ಜುಬಿಲಿ ಸೆಲೆಬ್ರೇಷನ್ ಕಮಿಟಿಯ ಅಧ್ಯಕ್ಷರಾಗಿರುವ ಎಸ್ಪಿ ಹಮ್ದ ಸಫಾಫಿಯವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಲಿದ್ದಾರೆ. ಅವರನ್ನು ಆಹ್ವಾನಿಸಿದ್ದೇನೆ. ಇದೀಗ ನಮ್ಮ ಮುಂದೆ ನಮ್ಮೆಲ್ಲರನ್ನು ಉದ್ದೇಶಿಸಿ ಕರ್ನಾಟಕ ಯಾತ್ರೆಯ ಮುಖ್ಯ ನಿರ್ದೇಶಕರಲ್ಲೊಬ್ಬರು ಈಗ ಉಸ್ತಾದರಿಗೆ ಮೆಮೆಂಟವನ್ನು ರಾಜ್ಯಾಧ್ಯಕ್ಷ ಅಬ್ದುಲ್ ಹಫೀಲ್ ಸಾಯಿ ಅವರು ಕೊಡಲಿದ್ದಾರೆ.
ಸಿಲ್ವರ್ ಜುಬಿಲಿ ಅಧ್ಯಕ್ಷರಾದ ಎಸ್ ಪಿ ಹಂದ ಸಖಾಫಿ, ಎಸ್ಎಸ್ಎಫ್ ರಾಜ್ಯಾಧ್ಯಕ್ಷರಾದ ಹಫೀಲ್ ಸಾಯಿ, ಪ್ರಧಾನ ಕಾರ್ಯದರ್ಶಿ ಸಿದ್ದೀಕ್ ಮುಂಟುಗೋಳಿ, ಮಾಜಿ ರಾಜ್ಯಾಧ್ಯಕ್ಷರಾದ ಜನಾಬ್ ಶಾಫಿ ಸಾಯಿ, ಎಲ್ಲರೂ ಸೇರಿ ಈ ಬೃಹತ್ ಆದ ಕರ್ನಾಟಕ ಯಾತ್ರೆ ನಡೆಸಿದಂತಹ ಎಪಿ ಉಸ್ತಾದರಿಗೆ ಮೆಮೆಂಟೋ ಕೊಟ್ಟು ಗೌರವಿಸಲಿದ್ದಾರೆ. ಅವರನ್ನ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮನ್ನುದ್ದೇಶಿಸಿ ಮಾತನಾಡಿದ ಶ್ರೀ ಶ್ರೀ ಪೇಜಾವರ ಮಠಾಧಿಪತಿ ಗದಿಗಳಿಗೆ, ಅಖಿಲ ಭಾರತ ಎಸ್ಎಸ್ಎಫ್ನ ಉಪಾಧ್ಯಕ್ಷರಾದಂತಹ ಜೈನಿ ಕಾಮಿಲ್ ಫಲಕವನ್ನು ನೀಡಿ ಸನ್ಮಾನಿಸಲಿದ್ದಾರೆ. ಅಲ್ಲಾಹು ಅಕ್ಬರ್. ಅದೇ ಪ್ರಕಾರ ನಮ್ಮರೊಂದಿಗೆ ಈ ಕಾರ್ಯಕ್ರಮದಲ್ಲಿ ಸಹಕರಿಸಿದಂತಹ ರೆವರೆಂಡ್ ಫಾದರ್ ವೆಲೇರಿಯನ್ ಡಿಸೋಜರ್ ಅವರಿಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಎಂ ಸಿದ್ದಿಕ್ ಮೊಂಟುಗೋಳಿ ಫಲಕ ನೀಡಿ ಸನ್ಮಾನಿಸಲಿದ್ದಾರೆ. ಇದೀಗ ನಮ್ಮೆಲ್ಲರ ಆವೇಶ ನಾಯಕ ಸಂಘಟನೆಯ ಎಲ್ಲ ವಿಧ ಹಿತೈಷಿಯು ಕರ್ನಾಟಕ ಯಾತ್ರೆಯ ಡೈರೆಕ್ಟರ್ಲ್ಲೋರ್ವರಾದಂತಹ ಕರ್ನಾಟಕ ಕಂಡ ಅಪ್ರತಿಮ ವಾಕ್ಚಾತುರ್ಯದ ಭಾಷಣಗಾರ ಸಿಎಂ ಇಬ್ರಾಹಿಂ ಸಾಹೇಬರು ನಮ್ಮ ಮುಂದೆ. ಕಾಸರಗೋಡು ಎಂಎಲ್ಎ ಶ್ರೀ ಎನ್ನೆ ನಲ್ಲಿಕುಂದು, ಜನಾಬ್ ಎನ್ನೆ ನಲ್ಲಿಕುಂದು ವೇದಿಕೆಯಲ್ಲಿದ್ದಾರೆ.